ಸಂಕೇತ್ ಏಣಗಿ ಕಾಂಗ್ರೆಸ್ ವಕ್ತಾರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂಕೇತ್ ಏಣಗಿ ಅವರೇ, ಮೀಸಲಾತಿ ಹೆಚ್ಚಳದ ಕ್ರೆಡಿಟ್ ವಾರ್ ಶುರುವಾಗಿದೆ. ರಾಹುಲ್ ಗಾಂಧಿ ಅವರ ಹತ್ರ ಮಾತಾಡಿಸಿದ್ರಿ ನೀವು ಬಳ್ಳಾರಿಯ ವೇದಿಕೆಯ ಮೇಲಿಂದ? ಕ್ರೆಡಿಟ್ ಕಾಂಗ್ರೆಸ್ ದಾ ನೋಡಿ, ಒಂದು ತಜ್ಞರ ಸಮಿತಿ ಅಂತ ರಚನೆ ಆಗಬೇಕು ಅಂತಂದ್ರೆ ಸರ್ಕಾರಕ್ಕೆ ಮೊದಲು ಒಂದು ದೇವೋದ್ದೇಶ ಇರಬೇಕು, ಬದ್ಧತೆ ಇರಬೇಕು. ಓಕೆ, ಅವಾಗ ಮಾತ್ರ ಆ ಸಮಿತಿಯನ್ನ ರಚನೆ ಮಾಡುವಂತ ಒಂದು ದಿಟ್ಟ ನಿರ್ಧಾರ ಕೈಗೊಳ್ಳಬೇಕಾಗ್ತದೆ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ಆ ಸಮಿತಿ ರಚನೆ ಮಾಡೋ ಹಿಂದಿರೋ ಉದ್ದೇಶ ಏನಿತ್ತು ಅಂತಂದ್ರೆ, ಈ ಎಸ್ಸಿ ಎಸ್ಟಿಗಳಿಗೆ ಅವ್ರಿಗೆ ರಿಸರ್ವೇಷನ್ ಇನ್ನೂ ಹೆಚ್ಚಳ ಆಗ್ಬೇಕು. ಯಾಕೆಂತಂದ್ರೆ 2011 ಸೆನ್ಸಸ್ ಪ್ರಕಾರ ಕರ್ನಾಟಕದಲ್ಲಿ 6 ಮಾತ್ರ ಎಸ್ಸಿ ಕಮ್ಯುನಿಟಿ ಮಾತ್ರ ಬರ್ತಾರೆ, ನಂತರ 102 ಆಗಿದ್ದಾವೆ. ಮೊದಲು ಎಸ್ ಟಿಗೆ 6 ಇತ್ತು, ಈಗ 52 ಆಗಿದ್ದಾವೆ. ಅಲ್ಲಿ ಸೇರ್ಪಡೆಗಳು ಜಾಸ್ತಿ ಆಗಿರೋದ್ರಿಂದ, ಅದರಲ್ಲಿ ಅವರಿಗೆ ಅಸಮಾನತೆ ಆಗ್ತಾ ಇರೋದ್ರಿಂದ ಅದಕ್ಕೆ ಹೆಚ್ಚಳ ಕೊಡಬೇಕು, ಹೆಚ್ಚಳ ನೀಡಬೇಕು, ಮೀಸಲಾತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಸಮಿತಿಯನ್ನು ರಚಿಸಲಾಯಿತು. ಇದು ಎಲ್ಲದಕ್ಕೂ ಒಂದು ಉದ್ದೇಶ ಇರ್ತದೆ, ಅದಕ್ಕೊಂದು ಡಾಟಾ ಇರ್ತದೆ. ಡಾಟಾ ಬೇಸ್ ಮೇಲೆ ನಾವು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಲಾಗ್ತದೆ. ಸುಮ್ಮನೆ ಯಾರೋ ಹೇಳಿದ್ರು ರಾಜಕೀಯ ಒತ್ತಡಕ್ಕೆ ನಾವು ಇದನ್ನು ಮಾಡಿದ್ದೇವೆ ಅಂತೆಲ್ಲ, ಡಾಟಾ ಇರುತ್ತೆ ಒಂದು. ಮತ್ತೆ ಎರಡನೇದ್ದು, ನಮ್ಮ ಉದ್ದೇಶ ಸ್ಪಷ್ಟವಾಗಿತ್ತು. ಯಾಕಂದ್ರೆ ಈ ಹಿಂದುಳಿದ ಜನಾಂಗ ಅನ್ನೋದಾಗ್ಲಿ ಅಥವಾ ಎಸ್ ಸಿ ಎಸ್ ಟಿ ಆಗ್ಲಿ, ಅವರಿಗೆ ಸಿಗಬೇಕಾದಂತ ಹಕ್ಕು ಸಿಗಬೇಕು, ಅವರಿಗೆ ಅದರಿಂದ ವಂಚಿತರಾಗಬಾರ್ದು, ಎಲ್ಲ ಅವಕಾಶಗಳು ಕಾನೂನಾತ್ಮಕವಾಗಿ ಸಿಗಬೇಕು. ಮತ್ತೆ ಮೀಸಲಾತಿ ಅನುಕೂಲದಿಂದ ಅವರನ್ನ ಸಮಾಜದಲ್ಲಿ ಎತ್ತರಿಸಬಹುದು, ಅವ್ರನ್ನ ಒಂದು ಹಂತಕ್ಕೆ ತರಬಹುದು ಅನ್ನೋ ಒಂದು ಉದ್ದೇಶ ಏನಿತ್ತಲ್ಲ, ಸಂವಿಧಾನದ ಆಶಯ ಅಂತ ನಾವೇನು ಕರಿತೀವಿ, ಆ ಉದ್ದೇಶದಲ್ಲಿ ಇದನ್ನ ನಿರ್ಣಯ ತೆಗೆದುಕೊಳ್ಳುತ್ತೆ. ಇದು ಒಂದು ನಮ್ಮ ಒಂದರ ಬಗ್ಗೆ ಪ್ರಶ್ನೆ ಇದೆ. ಸಂಕೇತ್ ಏಣಗಿ ಅವರೇ, 2011 ಸೆನ್ಸಸ್ ಆಯ್ತು ಅಂತ ನೀವೇ ಹೇಳ್ತೀರಿ, 2013 ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು, ಸಾಲಿಡ್ 5 ವರ್ಷ ಅಧಿಕಾರದಲ್ಲಿದ್ದರು 2018 ತನಕ. ಬೇಡಿಕೆಯೊಂದು ಇದೆ ಅನ್ನೋದು ಗಮನಕ್ಕೆ ಬರೋದಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ಬಿದ್ದೋಗಿ ಕಾಂಗ್ರೆಸ್ನ ಬೆಂಬಲದೊಂದಿಗೆ JDS ಅಧಿಕಾರಕ್ಕೆ ಬಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ನಂತರ ಒಂದು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡೋಣ ಅಂತ ಅನ್ಸುತ್ತೆ. 5 ವರ್ಷ ಸಂಪೂರ್ಣ ಸರ್ಕಾರ ತಮ್ಮದಿದ್ದಾಗ ಅದರ ಬಗ್ಗೆ ಮೂಮೆಂಟ್ ಇಲ್ಲ. ಆ 5 ವರ್ಷದ ಸರ್ಕಾರದ ಅವಧಿಯಲ್ಲಿ ಲಖನ್ ಜಾರಕಿಹೊಳಿ ಹೈಕೋರ್ಟ್ಗೆ ಹೋಗ್ತಾರೆ ಇದೇ ವಿಷಯ ಇಟ್ಕೊಂಡು. ಹೈಕೋರ್ಟ್ನಿಂದ ಇದು ಸರ್ಕಾರ ತೆಗೆದುಕೊಳ್ಳಬೇಕಾದ ನಿರ್ಧಾರ ಅಂತ ಆವಾಗಿನ ಚೀಫ್ ಸೆಕ್ರೆಟರಿ ಅರವಿಂದ ಜಾಧವ್ ಅವರಿಗೆ ಹೈಕೋರ್ಟ್ ಹೇಳುತ್ತೆ, ಈ ಬೇಡಿಕೆ ಸರಿಯಾಗಿದೆ ಅನ್ನಿಸ್ತಿದೆ, ಇದ್ರ ಬಗ್ಗೆ ಗಮನ ಕೊಡಿ ಅಂತ. ಲಖನ್ ಜಾರಕಿಹೊಳಿ ಎಲ್ಲ ಡೇಟಾ, ಈಗೇನು ಹೇಳಿದ್ರಲ್ಲ 6 ಇದ್ದದ್ದು 102 ಆಗಿದೆ, 6 ಇದ್ದದ್ದು 52 ಆಗಿದೆ, ಎಲ್ಲ ಡೇಟಾ ತಗೊಂಡು ಆಗಿನ ಚೀಫ್ ಸೆಕ್ರೆಟರಿ ಮುಂದಿಡ್ತಾರೆ. ಚೀಫ್ ಸೆಕ್ರೆಟರಿ ಅವರು ಈ ಬೇಡಿಕೆ ಸರಿಯಾಗಿದೆ ಬಟ್ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದ್ದು ಸರ್ಕಾರ ಅಂತ ಸಮಾಜ ಕಲ್ಯಾಣ ಇಲಾಖೆಗೆ ಹೇಳ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಕುಳಿತ ಜಾಗ ಬಿಟ್ಟು ಹೇಳೋದಿಲ್ಲ ಈ ವಿಷಯದಲ್ಲಿ. 5 ವರ್ಷ ಅಧಿಕಾರ ಇದ್ದಾಗ ಏನೂ ಮಾಡಿದೆ. ನಾಗಮೋಹನ್ ದಾಸ್ ವರದಿ ಮಾಡಿದ್ರ ಕ್ರೆಡಿಟ್ ನಾವು, ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ರ ಕ್ರೆಡಿಟ್ ನಮಗೆ ಸಿಗಬೇಕು ಅಂದ್ರೆ ಹೆಂಗೆ ಸರ್? ನೋಡಿ, 2011 ಸೆನ್ಸಸ್ ದಲ್ಲಿ ಬರೀ 6 ಪಂಗಡಗಳು, 6 ಜಾತಿಗಳು ಮಾತ್ರ ಅದರಲ್ಲಿ ಎಸ್ ಸಿ ದಲ್ಲಿ ಇದ್ವು. ನಂತರದ ವರ್ಷಗಳಲ್ಲಿ 2016-17 ವರ್ಷದಲ್ಲಿ ಅದನ್ನ ಪರಿಗಣನೆಗೆ ತೆಗೆದುಕೊಂಡಾಗ ಅದರಲ್ಲಿ ಹೆಚ್ಚು ನಂಬರ್ ಗಳು ಆಗ್ತವೆ. ಅಂದ್ರೆ 102 ಒಂದಾಗ್ತದೆ, ಇನ್ನೊಂದು ಎಸ್ ಟಿಗೆ ಸಂಬಂಧಪಟ್ಟಂಗ 52. ಅದೆಲ್ಲ ಆದ ನಂತರ ನಾವು ಸಮಿತಿಯನ್ನು ರಚನೆ ಮಾಡಿದ್ರೆ ಅಶೋಕ್ ಗೌಡ್ರು ಮಾತಾಡ್ಸಿಲ್ಲ ಇನ್ನು ನಾನು. ಬ್ಲೇಟೆಂಟ್ ಆಗಿ ಕಾಂಗ್ರೆಸ್ನವರು ಸುಳ್ಳು ಹೇಳೋದ್ರಲ್ಲಿ ಮಾಹಿರರು, ಅದರಿಂದಾಗಿ
ನಮ್ಮ ಕಾಂಗ್ರೆಸ್ನ ವಕ್ತಾರರು ಏಕಾಏಕಿ ಅನೇಕ ಸುಳ್ಳುಗಳನ್ನು ಸರಿ ಸರಿಮಾಳನೆ ಹೇಳ್ತಿದ್ದಾರೆ. ಒಂದೇನು ಅಂತಂದ್ರೆ ಇವರಿಗೆ ಅನೇಕ ಚರಿತ್ರೆನ ಇವರು ಗೊತ್ತಿರೋದಿಲ್ಲ. ಕಾಕಾ ಕೇಲ್ಕರ್ ಕಮಿಟಿನ 54 ಅಲ್ಲಿ ರಚನೆ ಮಾಡಿದ್ಮೇಲೆ 61 ಅಲ್ಲಿ ಡಸ್ಟ್ಬಿನ್ ಗೆ ಬಿಸಾಕ್ತಾರೆ. ಇವರೇ ಇದೇ ಯಾವ ಕಷ್ಟಗಳು ಯಾವ ಕಾಸ್ಟ್ಗಳು ಇವತ್ತು ಎಸ್ಟಿ ಗೆ ಸೇರಿಸಿದಿವೆ, ಆರ್ ಕಾಸ್ಟ್ಗಳು ಏನು ಎಸ್ಟಿ ನಲ್ಲಿ ಇತ್ತು ಹಿಂದೆ, ಮತ್ತು ಆರ್ ಕಾಸ್ಟ್ಗಳು ಎಸ್ಸಿ ನಲ್ಲಿ ಇತ್ತು, ಅದು ಬಿಟ್ಟು ಇವತ್ತು ಏನು ಹೇಳ್ತಾ ಇದ್ದೀವಿ 95 ಕಾಸ್ಟು ಪ್ಲಸ್ ಇದರಲ್ಲಿ ಇರತಕ್ಕಂತಹ 46 ಕಾಸ್ಟು ಇವೆಲ್ಲವೂ ಸಹ ಓ ಬಿ ಸಿಗೆ ಬರುತ್ತೆ. ಆವತ್ತು ಕಾಕಾ ಕೇಳ್ಕರ್ ಹೇಳ್ತಾರೆ, ನಂತರದಲ್ಲಿ ಬಿ ಪಿ ಮಂಡಲ್ ಹೇಳ್ತಾರೆ, ಎಲ್ಲವೂ ಸಹ ಇವ್ರಿಗೂ ರಿಸರ್ವೇಷನ್ ಬೇಕಾಗಿದೆ ಅಂತ ಹೇಳಿ. ಬಿ ಪಿ ಮಂಡಲ್ ಕಮಿಷನ್ಗಿಂತ ಹಿಂದೆನೇ ಕೆಲವು ಕಾಸ್ಟ್ಗಳನ್ನು ಸೇರಿಸಿರ್ತಾರೆ. ಬಿ ಪಿ ಮಂಡಲ್ ನಂತರದಲ್ಲಿ ಅದನ್ನೆರಡನ್ನೂ ಮಾಡಿದ್ದು ಕಾಕಾ ಕೇಳ್ಕರ್ ಕಮಿಟಿ ರಿಪೋರ್ಟ್ ಒಟ್ಟೋಗಿತ್ತು ಅಂತ ಹೇಳಿ ಬಿ ಪಿ ಮಂಡಲ್ ಕಮಿಷನ್ ರಚನೆ ಮಾಡಿದ್ದೆ ಜನತಾ ಪಕ್ಷ ಸರ್ಕಾರ 79 ಅಲ್ಲಿ ಒಪ್ಕೊಂಡಿದ್ದು ಸಹ ಜನತಾದಳ ಸರ್ಕಾರ. ಒಂದ್ ನಿಮಿಷ ಸ್ನೇಹಿತರೆ, ನೀವು ಜನಾಂಗನ ಮೇಲೆ ಎತ್ತೋದ್ರಲ್ಲಿ ಮಾಡಿರ್ತಕ್ಕಂತ ಘನಘೋರ ಅಪರಾಧಗಳನ್ನ ಎಣೆ ಎಣೆಯಾಗಿ ನಾವು ಬಿಡಿಸಿಡ್ತಿದ್ದೇವೆ. ದಯವಿಟ್ಟು ಸ್ವಲ್ಪ ಸಮಯ ಕೊಡಿ. ರಾಹುಲ್ ಗಾಂಧಿ ಅವ್ರ ತರ ತಾವು ಆಡಬೇಡಿ. ಅರ್ಧ ತಿಳ್ಕೊಂಡು 10% ತಿಳ್ಕೊಂಡು ಎಲ್ಲಾ ಗೊತ್ತಿದೆ ಅನ್ನತಕ್ಕಂತಹ ಸಿದ್ದರಾಮಯ್ಯ ತರ ಮೇಧಾವಿ ತರ ಆಡಬೇಡಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸತ್ಯವನ್ನು ನೀವು ಮುಚ್ಚಿರಕ್ ಆಗೋದಿಲ್ಲ. ಸತ್ಯನ ಮುಚ್ಚಿಡ್ಕೊಂಡೇ ಬಂದಿದ್ದೀರಾ, ಅನೇಕ ವರ್ಷ ಸತ್ಯನ ಮುಚ್ಚಿಡ್ಕೊಂಡ್ ಬಂದ್ರಿ. ಗ್ರೀನ್ ರೆವಲ್ಯೂಷನ್ ಪಂಚಾಯತ್ ರಾಜ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಂಗ್ರೆಸ್ ಪ್ರಧಾನಮಂತ್ರಿ ಮಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಿತಿ ಬಾಡವು ಪಂಚಾಯತ್ ರಾಜ್ ಆಯ್ತು. ಅದಾದ್ಮೇಲೆ ಪಿ ನರಸಿಂಹ ಅವರು ಪಾಸ್ ಮಾಡ್ತಾರೆ. ಪಿ ನರಸಿಂಹ ನೆನೆಯೋದೇ ಇಲ್ಲ. ಇವತ್ತು ಅವ್ರು ಹೋಗ್ಬಿಟ್ಟು ಟ್ವೀಟ್ ಮಾಡ್ತಾರೆ ಪ್ರಿಯಾಂಕಾ ಗಾಂಧಿ ಅವರು ರಾಹುಲ್ ಗಾಂಧಿಗೆ ಕ್ರೆಡಿಟ್ ಹೋಗ್ಬೇಕು ಅಂತ ಹೇಳ್ತಾ ಇರೋದು. ಬೇಸ್ 2011 ಇಷ್ಟೊತ್ತು ಏನ್ ಹೇಳಿದೆ ಅಂದ್ರೆ ಕ್ರೆಡಿಟ್ ವಾರ್ ನ ತಗೊಳ್ಳೋದ್ರಲ್ಲಿ ಗಾಂಧಿ ಫ್ಯಾಮಿಲಿ ಇದೆ. ಫೇಕ್ ಗಾಂಧಿ ಫ್ಯಾಮಿಲಿ ಡೇಟಾನೇ ಫೇಕ್ ಮಾಡುತ್ತೆ ಅಂತ ಹೇಳ್ತಾ ಇದೀನಿ. ಫೇಕ್ ಗಾಂಧಿ ಫ್ಯಾಮಿಲಿ ಡೇಟಾನೇ ಫೇಕ್ ಮಾಡುತ್ತೆ. ಒಂದು 2011 ಅದರ ಪ್ರಕಾರ 52 ಉಪಜಾತಿಗಳು ಎಸ್ಟಿ ನಲ್ಲಿ ಇತ್ತು, ಆಮೇಲೆ 101 ಜಾತಿ ಎಸ್ಸಿ ನಲ್ಲಿ ಇತ್ತು. ಅದಾದ್ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ಆಗ್ಲೇಬೇಕು ಅಂತಿತ್ತು. ಆದ್ರೆ ತಮ್ಮ ಸರ್ಕಾರ ಸಿದ್ದರಾಮಯ್ಯನವರದು 5 ವರ್ಷಗಳ ಪೂರ್ಣಾವಧಿ ಇತ್ತು, ಆದ್ರೆ ಏನು ಮಾಡಲಿಲ್ಲ. 14 ತಿಂಗಳಲ್ಲಿ ಬಂದಂತಹ JDS ನ ಮತ್ತು ಕಾಂಗ್ರೆಸ್ ನ ಸರ್ಕಾರ ಏನಿತ್ತು, ಬರೀ ಸಮಿತಿ ರಚನೆ ಮಾಡಲಿಕ್ಕೆ ಆಗೋದಿಲ್ಲ. ಒಪ್ಕೊಳ್ಬೇಕು, ಅದನ್ನ ಒಪ್ಕೊಳ್ಳೋದಕ್ಕೆ ಅದಕ್ಕೆ ಒಂದು ದೃಢ ನಿರ್ಧಾರ ಮಾಡತಕ್ಕಂತ ಸರ್ಕಾರ ಕೆಳಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ನಂತರ ಸಮಿತಿಯ ರಿಪೋರ್ಟ್ ಒಪ್ಕೊಂಡಿದೀವಲ್ಲ. ಇವತ್ತು ಬೊಮ್ಮಾಯಿ ಸರ್ಕಾರ ಅದನ್ನ ಲಾಗೂ ಮಾಡ್ಲಿಕ್ಕೆ ಒಪ್ಕೊಂಡಿದೆ. 4% ಎಷ್ಟಿನಲ್ಲಿ ಜಾಸ್ತಿ ಆಗಿದೆ, ಎಸ್ಸಿನಲ್ಲಿ 2% ಜಾಸ್ತಿ ಆಗಿದೆ. ಪ್ರತಿಯೊಂದು ಜನಾಂಗಕ್ಕೂ ಸಹ ನ್ಯಾಯ ಒದಗಿಸ್ತಕ್ಕಂತಹ ಕೆಲಸ ಯಾರಾದ್ರೂ ಮಾಡ್ತಿದ್ರೆ ಅದು ಬಿಜೆಪಿ ಸರ್ಕಾರ. ಕಾಂಗ್ರೆಸ್ನವರು ಮಾಡಿರ್ತಕ್ಕಂತ ಬ್ಲೇಟೆಂಟೆಡ್ ಮಿಸ್ಟೇಕ್ಸ್ ನ ಒಂದು ಎರಡಲ್ಲ ಅನೇಕ ವರ್ಷಗಳಿಂದ ಹೇಳ್ಕೊಂಡ್ ಬರ್ತಾರೆ. ಆದ್ರೂ ಸಾಲಲ್ಲ ಅಂತೀರಾ. 371G ಮಾಡಿ 2020 ರಂದು ಇದು ಸರಿಯಲ್ಲ, ಇದು ಡಿಬೇಟ್ ಮಾಡ್ತಾ ಇಲ್ಲ ನಾವು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.